ನಮಸ್ಕಾರ ರೀ, ನನ್ನ ಹೆಸರು ಕಲಾವತಿ ಭಟ್ ಅಂತೇಳಿ. ನನ್ನ ಊರು ಉಲ್ಲಂಬಿ ರೀ. ನಾ ಡಿಜಿಟಲ್ ಗ್ರೀನ್ ಹಾಗೂ ಬೈಫ್ ಸಂಸ್ಥೆಗಳು ಕೆಲಸ ಮಾಡ್ತೇನೆ. ಇತ್ತೀಚೆಗೆ ರೈತರು ರಾಸಾಯನಿಕ ಕೀಟನಾಶಕಗಳ ಬಳಕೆ ಜಾಸ್ತಿ ಮಾಡಲಿಕ್ಕತ್ತಾರ. ಇದರಿಂದ ರೈತರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳಕತ್ತದ ರೀ. ನಮ್ಮ ಸುತ್ತಮುತ್ತಲು ಇರುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಮ್ಮ ದೇಶೀ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ರೈತರ ಬಾಳು ಹಸನಾಗ್ತದ ರೀ. ಇಂಥದ್ದೇ ದೇಶೀ ಪದ್ಧತಿಗಳನ್ನು ಉಪಯೋಗಿಸಿಕೊಂಡು ಕೀಟಗಳನ್ನು ಹತೋಟಿ ಮಾಡೋಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕಷಾಯ ಮಾಡೋದನ್ನು ಇಲ್ಲೊಬ್ಬರು ರೈತರು ಹೇಳ್ಕೊಡ್ತಾರೆ ರೀ. ನಮಸ್ಕಾರ ರೀ. ನಮಸ್ಕಾರ ರೀ. ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡ್ರಿ. ಮಾಡ್ಕೊಡ್ತೀನಿ. ನನ್ನ ಹೆಸರು ರೀ ನೀಲವ್ವ ನಾಯ್ಕರ್ ರೀ. ನಮ್ಮೂರು ಉಲ್ಲಂಬಿ ರೀ. ನಮ್ಮದು ಕಲಗಡಿ ತಾಲೂಕು ರೀ, ಧಾರವಾಡ ಜಿಲ್ಲಾ ಧಾರವಾಡ ಆಕತ್ ರೀ. ನಾವು ನಮ್ಮ ಫ್ಯಾಮಿಲಿ ಅಂದ್ರೆ ಮೂರು ಮಂದಿ ಇದೇವೆ ರೀ. ನಾವೊಬ್ಬರು ರೀ, ನಮ್ಮ ಮಗಳೊಬ್ಬೇಕು ರೀ, ಮಗ ಒಬ್ಬ ರೀ ಅದಾರೆ. ನಮ್ದು 5 ಎಕರೆ ಹೊಲ ಐತೆ ರೀ. ಆ ಹೊಲದಾಗ ಭತ್ತ ಬಿತ್ತತೇವೆ ರೀ, ಗೊಂಜಾಳ ಹಾಕ್ತೇವೆ ರೀ, ಹತ್ತಿ ಹಾಕ್ತೇವೆ ರೀ. ನಮ್ಮ 2 ಎತ್ತದಾವೆ ರೀ, 1 ಎಮ್ಮೆ ಐತೆ ರೀ. ಇವತ್ತಿನ ದಿವಸ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕಷಾಯ ಮಾಡೋದನ್ನು ಹೇಳ್ಕೊಡ್ತೇನೆ. ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕಷಾಯ ಅಂತಂದ್ರಲ್ರಿ, ಹಂಗಂದ್ರೆ ಏನು ರೀ? ಹೊಲ್ದಾಗ ರೀ ಸಾಕಷ್ಟು ಹುಳುಗಳು ಬರಾಕತ್ಬಿಟ್ಟ. ಈ ಹುಳುಗಳಿಗೆ ಹತೋಟಿ ಮಾಡೋ ಸಲುವಾಗಿ ಕಷಾಯ ಮಾಡಾಕತ್ತೀವಿ ರೀ. ಇದಕ್ಕೆ ಏನೇನು ಸಾಮಾನು ಬೇಕ್ರಿ? ಎಷ್ಟೆಷ್ಟು ಬೇಕ್ರಿ? ಈಗ ರೀ ಮೊದಲು ಮೆಣಸಿನ್ಕಾಯಿ ಬೇಕ್ರಿ ಮೊದಲು. ಆಮೇಲೆ ಆ ಮೆಣಸಿನ್ಕಾಯಿ ತೊಗೊಳ್ರಿ, ಭಾಳ ಖಾರ ಇರ್ಬೇಕ್ರಿ ಅವು. ನೀವು ಈಗೇನು ನೋಡಾಕತ್ತಿರಲ್ಲ ರೀ, ಮೆಣಸಿನ್ಕಾಯಿ ರೀ ಅವು. ಈ ಮೆಣಸಿನ್ಕಾಯಿ ರೀ 3 ಕಿಲೋ ಬೇಕ್ರಿ. ಎರಡನೇದಾಗಿ ಬೆಳ್ಳುಳ್ಳಿ ಬೇಕ್ರಿ. ಇದನ್ನೇನು ನೋಡಾತಿರಲ್ಲ, ಇದು ಬೆಳ್ಳುಳ್ಳಿ ರೀ. ಇದು ಈ ಬೆಳ್ಳುಳ್ಳಿನ ರೀ ಭಾಳ ಖಾರದಿದ್ದ ತೊಗೋಬೇಕ್ರಿ. ಅದರೊಳಗೆ ಜವಾರಿ ಬೆಳ್ಳುಳ್ಳಿ ಇದ್ರಿ, ಭಾಳ ಚಲೋ ರೀ. ಈ ಬೆಳ್ಳುಳ್ಳಿ ರೀ 1/2 ಕೆಜಿ ಬೇಕಾಕತ್ ರೀ. ಮೂರನೇದಾಗಿ ಚುಮ್ಣಿ ಎಣ್ಣೆ ಬೇಕು. ಚುಮ್ಣಿ ಎಣ್ಣೆ 1/2 ಲೀಟರ್ನಷ್ಟು ಬೇಕಾಕತ್ ರೀ. ನಾಲ್ಕನೇದು ಸಾಬನ್ ಪುಡಿ ಬೇಕ್ರಿ. ಸಾಬನ್ ಪುಡಿ ರೀ 75 ಗ್ರಾಮ್ ಬೇಕ್ರಿ. ಸಾಧಾರಣ 10 ಲೀಟರ್ ನೀರು ಬೇಕ್ರಿ. ಏನೇನು ಸಾಮಾನು ಬೇಕಂತ ಹೇಳ್ಕೊಟ್ರಿ, ಅದನ್ನು ಮಾಡೋದು ಹೆಂಗೆ ಅಂತೇಳಿ ಸ್ವಲ್ಪ ತೋರಿಸ್ಕೊಡ್ತೀರಿ? ನೋಡ್ರಿ, ಹಸಿಮೆಣಸಿನ್ಕಾಯಿನ ಸಣ್ಣಗೆ ರುಬ್ಬು ಬೇಕ್ರಿ. ಬೆಳ್ಳುಳ್ಳಿನ ಸಣ್ಣಗೆ ರುಬ್ಬು ಬೇಕ್ರಿ. ಬೆಳ್ಳುಳ್ಳಿನ ಬೇರೆ ರುಬ್ಬು ಬೇಕ್ರಿ. ಈಗ ಹಸಿಮೆಣಸಿನ್ಕಾಯಿ ಸಣ್ಣಗೆ ರುಬ್ಬೈತ್ರಿ, ಬೆಳ್ಳುಳ್ಳಿನೂ ಸಣ್ಣಗೆ ರುಬ್ಬೈತ್ರಿ. ಈ ನೀರಿಗೆ ಮೆಣಸಿನ್ಕಾಯಿ ರುಬ್ಬಿದ್ದು ಹಾಕ್ಬೇಕ್ರಿ. ಹಾಕಿ ಕಲಸ್ಬೇಕ್ರಿ. ಇದು ಬೆಳ್ಳುಳ್ಳಿ ರೀ, ಇದು ಸಣ್ಣ ಜಜ್ಜಿದ್ರಿ. ಇದನ್ನ ಚುಮ್ಣಿ ಒಳಗೆ ಹಾಕಿ ಕಲಸ್ಬೇಕ್ರಿ. ಇದು ಎರಡೂ ಕಲಸೇವ್ ರೀ. ಇವನ್ನ ಬೇರೆ ಬೇರೆ ಇವನ್ ಒಂದು ರಾತ್ರಿ ನೆನೆಯಬೇಕ್ರಿ. ಇದು ಇದು ಒಂದು ದಿವಸ ನೆನಕಿಟ್ಟೈತ ರೀ. ಇದನ್ನ ಸೋಸ್ಬೇಕ್ರಿ ಮರನೇ ದಿವಸ. ಇದು ಬೆಳ್ಳುಳ್ಳಿ ರೀ ಚುಮ್ಣಿ ಎಣ್ಣೆ ಒಳಗೆ ನೆನೆ ಇಟ್ಟಿದ್ರಿ, ಬೆಳಗ್ಗೆ ಹೆಣ್ಣು ಸೋಸಾಕತ್ತನ್ರಿ. ಅದನ್ನು ಇದನ್ನ ಸೋಸಿದ್ದನ್ನ ಹಿಂಡಾಕತ್ತೇನ್ರಿ. ಇದು ಸೋಪಿನ ಪುಡಿ ರೀ, ಇದ್ರಾಗ ಹಾಕಿ ಮಿಕ್ಸ್ ಮಾಡಾಕತ್ತೇನ್ರಿ. ಇದನ್ನು ಸಬ್ಕಾರ ಪುಡಿ ಯಾಕೆ ಹಾಕಿನಂದ್ರೆ, ಈ ಕಷಾಯ ರೀ ಎಲೆಗಳಿಗೆ ಅಂಟುಗಳ ಸಲುವಾಗಿ ಇದನ್ನು ಹಾಕ್ತೀವ್ರಿ. ಈ ಔಷಧ ಹೊಡೆದ ಮ್ಯಾಗ ಎಲೆಗಳಿಗೆ ಅಂಟ್ಕೋಬೇಕಲ್ರಿ, ಅದ್ರ ಸಲುವಾಗಿ ಸೋಪಿನ ಪುಡಿ ಹಾಕ್ತೇವ್ರಿ.
ಮೂರು ಲೀಟ್ರ್ ಕಸ ಐತ್ರಿ ಇದು. ಇದಕ್ಕೆ 25 ಲೀಟ್ರ್ ನೀರು ಕುಡಿಸ್ಬೇಕ್ರಿ. ಇದು ನೋಡ್ರಿ ನೀರು, ಇದು 25 ಲೀಟ್ರ್ ನೀರು ಹಾಕ್ಬೇಕ್ರಿ. ಇದನ್ನೆಲ್ಲ ಮಾಡೋ ವಿಧಾನನ ತೋರಿಸ್ಕೊಟ್ರಿ. ಇದನ್ನ ಯಾವ್ಯಾವ ಗಿಡಕ್ಕೆ ಉಪಯೋಗ ಮಾಡ್ಬೋದು ರೀ? ಎಲ್ಲ ಥರದ ಗಿಡಗಳಿಗೆ ಬರ್ತದ್ರಿ. ಇದಕ್ಕೆ ಹತ್ತಿ, ಕಡ್ಲಿ, ಅರಸಂದಿ, ಸೂರ್ಯಕಾಂತಿ ಎಲ್ಲದಕ್ಕೂ ಭಾಳ ಚಲೋ ಕೆಲಸ ಕೊಡ್ತೈತೆ. ಹುಳುಗಳು ಸಣ್ಣ ಹುಳುಗಳು ಇರ್ತಾವಲ್ಲ ರೀ, ಅವಾಗನ ಹೊಡಿಬೇಕು ರೀ. ಈ ಥರ ರೀ ಎಲ್ಲಿ ಮ್ಯಾಗ ಹುಳ ಇದ್ರಿ ಈ ಥರ ಹೊಡಿಬೇಕು ರೀ. ಹುಳುಗಳು ಎಲ್ಲಿ ತಾಗಿದ್ರೆ ಈ ಥರ ಹೊಡಿಬೇಕು ರೀ. ಈ ಸಿಂಪರಣೆ ಹೊಡಿಬೇಕಾದ್ರೆ ಮುಂಜಾನೆ ಬೆಳಗ್ಗೆ ಸೂರ್ಯ ಹುಟ್ಟಕ್ಕಿಂತ ಮೊದಲು ಹೊಡಿಬೇಕು, ಸಂಜೆ ಮುಂದೆ ಸೂರ್ಯ ಮುಣಗಿನ ನಂತರ ಹೊಡಿಬೇಕು. ಇಲ್ಲಿವರೆಗೆ ಹಸಿಮೆಣಸಿನಕಾಯಿನ ರುಬ್ಬಿ ನೀರೊಳಗೆ ನೆನೆ ಇಡೋದು, ಆಮೇಲೆ ಬೆಳ್ಳುಳ್ಳಿ ರುಬ್ಬಿ ಅದನ್ನು ಚಿಮಣೆ ಎಣ್ಣೆ ಒಳಗೆ ನೆನೆ ಇಡೋದು, ರಾತ್ರಿ ನೆನೆ ಇಟ್ಟು ಮುಂಜಾನೆ ಸೋಸ್ಕೊಳ್ಳೋದು, 4 ದಿವಸದ ತನಕ ಅದನ್ನು ತೆಗೆದಿಡೋದು, ಅದಕ್ಕೆ ಸಬ್ಕಾರ ಪುಡಿ ಹಾಕೋದು, ಅದಕ್ಕೆ ನೀರನ್ನು ಕುಡಿಸಿ ಸ್ಪ್ರೇ ಮಾಡೋದನ್ನು ಹೇಳಿಕೊಟ್ರೆ. ಇಷ್ಟೊ ತನಕ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಎಲ್ಲ ರೈತರಿಗೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕಷಾಯ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಡಿಜಿಟಲ್ ಗ್ರೀನ್ ಹಾಗೂ ಬೈಪ್ ಸಂಸ್ಥೆ ವತಿಯಿಂದ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು.